ಸೊ ಪ್ರೀಮಿಯರ್ ಶೋ ಇರುವಂಥ ಓ ಸಿನಿಮಾಗೆ ನಮ್ಮ ಅಮೃತ ಅಯ್ಯಂಗರ್ ಕೂಡ ಬಂದಿದ್ದಾರೆ. ಸೊ ಅವ್ರನ್ನೂ ಕೂಡ ವಿಚಾರಿಸೋಣ, ಹೇಗೆಲ್ಲ ಅನಿಸ್ತಿದೆ ಎಕ್ಸ್ಪೀರಿಯನ್ಸ್ ಅಂತ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮ್ಯಾಮ್ ಇವತ್ತು ಪ್ರೀಮಿಯರ್ ಶೋ ಇದೆ, ಸೊ ತುಂಬ ಸುಮಾರು ಜನ ಬಂದಿದ್ದಾರೆ, ಅದ್ರ ಬಗ್ಗೆ ಹೇಳೋದಾದರೆ? ತುಂಬ ಖುಷಿಯಾಗ್ತದೆ, ಬಿಕಾಸ್ ನಾನು ಯಾವತ್ತೂ ಹಾರರ್ ಸಿನಿಮಾ ಮಾಡಿಲ್ಲ, ಸೊ ಇದು ನಂದು ಫಸ್ಟ್ ಹಾರರ್ ಸಿನಿಮಾ ಆ್ಯಂಡ್ ಇಷ್ಟು ಜನ ಬಂದರೂ ತುಂಬ ಖುಷಿ ಇದೆ. ಆ್ಯಂಡ್ ಆಲ್ಸೋ 6 o'clock ಪ್ರೀಮಿಯರ್ ಶೋನೂ ಆಲ್ಮೋಸ್ಟ್ ಹೌಸ್ಫುಲ್ ಆಗಿದೆ. ನಾವು ಸಿನಿಮಾ ನೋಡಿಲ್ಲ, ಬಿಕಾಸ್ ನಾವು ಲವ್ ಮಾಕ್ಟೇಲ್ ಮಾಡಬೇಕಾದ್ರೆ ಮಾಡಿದಂಥ ಸಿನಿಮಾ ಇದು. ಆ್ಯಂಡ್ ನನಗೆ ಹಾರರ್ ಜಾನರ್ ಸಿನಿಮಾಗಳು ತುಂಬ ಇಷ್ಟ, ಸೊ ನಾನು ಅಷ್ಟು ಎಕ್ಸೈಟೆಡ್ ಆಗಿ ಕೂತಿದ್ದೀನಿ, ಕಾಯ್ತಾ ಇದ್ದೀನಿ. ಯೂಶ್ವಲಿ ಕಮರ್ಷಿಯಲ್ ಸಿನಿಮಾಸಲ್ಲೆಲ್ಲ ಕಾಣಿಸ್ಕೊತೀರಾ, ಸೊ ಹಾರರ್ ಸಿನಿಮಾ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಇಟ್ ವಾಸ್ ವೆರಿ ಬ್ಯೂಟಿಫುಲ್, ಬಿಕಾಸ್ ಜನರನ್ನ ಹೆದರಿಸೋದು ಈಸಿ ಇಲ್ಲ, ತುಂಬ ಕಷ್ಟ ಇದೆ. ಬಿಕಾಸ್ ಆ್ಯಂಡ್ ಕನ್ನಡದಲ್ಲಿ ಸ್ವಲ್ಪ ಇವಾಗ ಕರೆಂಟ್ಲಿ ಯಾವುದು ರಿಲೀಸ್ ಆಗಿಲ್ಲ, ಸೊ ನಮಗದೊಂಥರ ಪ್ರೆಷರ್ ಜಾಸ್ತಿ ಇತ್ತು. ಆ್ಯಂಡ್ ಆಲ್ಸೋ ಹಾರರ್ ಸಿನಿಮಾ ಅಂತಂದಾಗ ತುಂಬ ಎನರ್ಜಿ ಬೇಕಾಗುತ್ತೆ, ಆ್ಯಂಡ್ ಆ್ಯಕ್ಟಿಂಗ್ ಮಾಡೋಕ್ಕಾಗಲಿ ಹೆದರಿಸೋಕ್ಕಾಗಲಿ ಅಥವಾ ಏನೋ ಒಂದು ಇಮ್ಯಾಜಿನ್ ಮಾಡಿಕೊಂಡು ಅಲ್ಲೇನೋ ಇದೆ ಅಂತ ತಿಳ್ಕೊಂಡು ಮತ್ತು ಆ್ಯಕ್ಟ್ ಮಾಡೋದಿದ್ದಿಲ್ಲ. ದಟ್ಸ್ ಅ ವೆರಿ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಐ ಥಿಂಕ್ ನನ್ನ ಮಿಲನ ಅವರು ಲವ್ ಮಾಕ್ಟೇಲ್ ಮುಂಚೆ ಮಾಡಿರೋದ್ರಿಂದ ಆ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕ್ ಆಯಿತು, ಯಾಕಂದರೆ ಇದು ಅಕ್ಕ, ಇದು ಅಕ್ಕ ತಂಗಿರ್ ಕತೆ, ಸೊ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಲವ್ ಮಾಕ್ಟೇಲ್ 1 ಮಾಡಬೇಕಾದ್ರೆ ಮಾಡಿದ ಸಿನಿಮಾ ಫಸ್ಟ್ ಪಾರ್ಟ್ ಮಾಡಿದ್ವಿ. ಅಂದರೆ ಶೂಟಿಂಗ್ ಸ್ಪಾಟಲ್ಲಿ ಹೋಗ್ಬಿಟ್ಟು ಓ ಸಿನಿಮಾದಲ್ಲಿ ಮಾಡಿರೋದು ಏನಾದರೂ ಒಂದು ಕೆಲವೊಂದು ಇಲ್ಲ, ಅಂದರೆ ಕ್ಯಾರೆಕ್ಟರೈಸೇಷನ್ ಸ್ವಲ್ಪ ಸಿಮಿಲರ್ ಆಗಿದೆ, ಯಾಕಂದರೆ ಸ್ವಲ್ಪ ಇದರಲ್ಲೂ ಒಂದು ಸ್ವಲ್ಪ ಬೋಲ್ಡೇ ಇದ್ದೀನಿ ಈ ಸಿನಿಮಾದಲ್ಲೂ ಕೂಡ. ಸೊ ಇಟ್ ಇಸ್ ಅಷ್ಟೊಂದೇನು ಕಷ್ಟ ಆಗಿರಲಿಲ್ಲ, ಬಿಕಾಸ್ ಮೇ ಬಿ ಲವ್ ಮಾಕ್ಟೇಲ್ ಅಂದರೆ ಇನ್ಫ್ಯಾಕ್ಟ್ ನಾನು ಈ ಸಿನಿಮಾ ಮಾಡೋಕ್ಕೆ ಕಾರಣನೂ ಮಿಲನಾ ಅವರೇ, ಬಿಕಾಸ್ ಅವರೇ ಸಜೆಸ್ಟ್ ಮಾಡಿದ್ರು ನನ್ನ ಡೈರೆಕ್ಟರ್ಗೆ. ಆ್ಯಂಡ್ ಅವ್ರು ನನ್ನ ಆ್ಯಕ್ಟಿಂಗ್ನ ಲವ್ ಮಾಕ್ಟೇಲಲ್ಲಿ ನೋಡಿ ಇಲ್ಲ ಅಮೃತ ಸೂಟ್ ಆಗ್ತಾಳೆ ಕ್ಯಾರೆಕ್ಟರ್ಗೆ ಅಂತ ಹೇಳಿ ನಾನು ಮಾಡಿದಂಥ ಸಿನಿಮಾ. ಸೊ ಅಷ್ಟೊಂದೇನಿಲ್ಲ, ಆ್ಯಂಡ್ ಫಸ್ಟ್ ಟೈಮ್ ಹಾರರ್ ಆಗಿರೋದ್ರಿಂದ ಡೆಫಿನೆಟ್ಲಿ ಚಾಲೆಂಜಸ್ ಇತ್ತು, ಬಿಕಾಸ್ ಎಲ್ಲ ಇಮೋಷನ್ಸ್ನೂ ಇಮೋಟ್ ಮಾಡುವಂಥ ಕ್ಯಾರೆಕ್ಟರ್ ನಂದು. ಸೊ ಡೆಫಿನೆಟ್ಲಿ ಚಾಲೆಂಜಸ್ ಇತ್ತು ಆ್ಯಂಡ್ ಕಷ್ಟ ಆಯಿತು.